ಸೋ ಫ್ಯಾಮ್, ಎಲ್ರಿಗೂ ಜಟಾಯ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ವಿತ್ ಮೈ ಫ್ಯಾಮಿಲಿ. ಇವತ್ತು ಲೈಕ್ ನಾಟ್ ಓನ್ಲಿ ಬೀರೋಲ್ ರವಿ, ಸೊ ಎಲ್ಲರೂ ಇದಾರೆ ಇದರಲ್ಲಿ. ಸೊ ಇವ್ರನ್ನ ನೀವು ನೋಡಿರ್ತೀರ, ನಮ್ಮ ಭಾವ. ಇವ್ರು ಬಂದ್ಬಿಟ್ಟು ನಮ್ಮ ಕಸಿನ್ ಅಣ್ಣ ರೆಡ್ಡಿ ಅಣ್ಣ ಅಂತ, ಇದು ಲೆಜೆಂಡ್ ಬೀರೋಲ್ ರವಿ ಅವರು. ಸೊ ಆ್ಯಕ್ಚುಲಿ ನಾವು ಇಲ್ಲೇ ಮದುವೆಗೆ ಬಂದಿರೋ ಜಾಗದಲ್ಲಿ ಸ್ವಲ್ಪ ಅಲ್ಲಿ ಇನ್ನೂ ಒಂದು ಏನದು ಏನು ನಡೀತಾ ಇರೋದಲ್ಲಿ ಇವಾಗ ಪ್ರೋಗ್ರಾಮ್ ನಡೀತಾ ಇದೆ, ಅದ್ಯಾವುದೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಅದು ಇನ್ನೂ 1.5 hours ನಡೆಯುತ್ತಂತೆ. ಸೊ ಅದಕ್ಕೋಸ್ಕರ ನಮಗೆ ಬೋರ್ ಆಗ್ತಾ ಇತ್ತು ಅಂತ ಹೊರಗಡೆ ಬಂದ್ಬಿಟ್ರೆ. ಸೊ ಹೊರಗಡೆ ಬರ್ತಾನೆ, ಈ ಕಾಫಿ ಎಸ್ಟೇಟ್ ಎಲ್ಲ ಪಕ್ಕದಲ್ಲೇ ಇತ್ತು, ಇದನ್ನೇ ನೋಡೋಣ ಅಂದ್ಬಿಟ್ಟು. ಸೊ ಹಾಯ್ ಫ್ಯಾಮ್, ಇಲ್ಲೇ ಈ ಅಲ್ಲಿ ಮದುವೆ ನಡೀತಾ ಇದೆ, ಸ್ವಲ್ಪ ಬೋರ್ ಆಗ್ತಾ ಇತ್ತು ನನಗೆ. ಸೊ ಅದಕ್ಕೆ ಅದೇನೋ ಒಂದು ಸೆರೆಮನಿ ಇದೆ, ಸೇಮ್ 2 hours ಇದೆ ಅದು ಸೆರೆಮನಿ. ಸೊ ಅದರಿಂದ ಇಲ್ಲ ಏನದು ಚೌಟ್ರಿ ಮಹಿಳಾ ಸಮಾಜ ಏನಿತ್ತು ಅದಕ್ಕಿಂತ ಇನ್ನು ಸ್ವಲ್ಪ ಕೆಳಗಡೆ ಒಂದು 200 meters ಈ ಕಡೆನೇ ನಡ್ಕೊಂಬಂದ್ವಿ. ಇಲ್ಲೇ ಕಾಫಿದು ಪ್ಲಾಂಟೇಷನು ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಸೊ ಆ್ಯಕ್ಚುಲಿ ಈ ಕಾಫಿ ಬೀನ್ಸ್ ಎಲ್ಲಾನು ಹೊರಗಡೆಯಿಂದ ಒಂದು ಔಟರ್ ಶೆಲ್ಲಿಂದ ಇರುತ್ತೆ. ಸೊ ಹೊರಗಡೆ ನೋಡ್ಬೋದು ನೀವು, ಇದು ಒಂಥರ ಮರೂನ್ ಕಲರ್ ಇದೆ. ಸೊ ಇದರಲ್ಲಿ ನಾನು ಒಂದು ಪೀಸ್ ತೊಗೊಂಡು ನೋಡಿದೆ ಆ್ಯಕ್ಚುಲಿ. ಸೊ ಕಾಫಿ ಬೀಜದಲ್ಲಿ ಒಂದು ಬೀಜ ಕಿತ್ಕೊಂಡೆ, ಈ ಥರ ಈಸಿಯಾಗಿ ಸುಳಿಬೋದು. ಆ್ಯಂಡ್ ಇದನ್ನ ಟೇಸ್ಟ್ ನೋಡಿದ್ರೆ ನನಗೆ ಮಲ್ಟಿಪಲ್ ಫ್ರೂಟ್ಸ್ದು ಟೇಸ್ಟ್ ಬರ್ತಾಯಿದೆ. ಫಾರ್ ಎಕ್ಸಾಂಪಲ್ ಗ್ರೇಪ್ ಟೇಸ್ಟ್ ಇರ್ಬೋದು, ಇಲ್ಲ ನಮ್ಮ ಕಡೆ ತಾಟಿನಿಂಗು ಐಸ್ ಆ್ಯಪಲ್, ಈ ಟೇಸ್ಟು ಬರ್ತಾ ಇದೆ. ಆ್ಯಂಡ್ ಈಸಿಯಾಗಿ ರಿಪ್ ಆಗುತ್ತೆ ಇದು ನೋಡಿ. ಆ್ಯಂಡ್ ಫುಲ್ಲು ಬೀನ್ ತುಂಬ ವಾಟರ್ ಇದೆ, ನೀವು ಈ ಥರ ನೋಡ್ಬೋದು ಇಲ್ಲಿ ಫುಲ್ ತುಂಬಾ ವಾಟರ್ ಇದೆ. ಆ್ಯಂಡ್ ಒಳಗಡೆ ಐಸ್ ಆ್ಯಪಲ್ ಥರನೇ ಒಂಥರ ಸ್ಲೈಮಿ ಸ್ಲೈಮಿ ಆಗಿದೆ ಒಳಗಡೆ. ಸೊ ಈಗ ನಾನು ಈ ಬೀಜನ ಬಿಚ್ತಾ ಇದ್ದೀನಿ. ಸೆಂಟ್ರಲ್ ಒಂದು ಮೆಂಬ್ರೇನ್ ಇದೆ. ಆ್ಯಕ್ಚುಲಿ ಇದನ್ನೇನು ಬಿಚ್ಚೋದೇನು ಕಷ್ಟ ಏನಲ್ಲ, ತುಂಬ ಸ್ಲೈಮಿ ಇದೆ, ಸ್ಲೈಮಿ ಆಗಿರೋದ್ರಿಂದ ಕೈಯಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡುತ್ತೆ. ಈಗ ನೀವು ನೋಡ್ಬೋದು ಪ್ರಾಪರ್ ಒಂದು ಕಾಫಿ ಬೀನ್ಸ್ ನಾವೇನು ನೋಡಿರ್ತೀರಿ, ಸೊ ಆ ರೀತಿ ಈಗ ಕಾಣಿಸ್ತಾ ಇದೆ. ಸೊ ಈ ಬೀನ್ಸ್ನ ಈ ಥರ ಸ್ಕಿನ್ ಎಲ್ಲ ರಿಪ್ ಮಾಡಿ ತಾದ್ಮೇಲೆ, ಪಲ್ಪ್ನ ರಿಪ್ ಮಾಡಿ ತಾದ್ಮೇಲೆ ಈ ಥರ ಡ್ರೈ ಮಾಡ್ತಾರೆ. ಫುಲ್ಲು ಡ್ರೈ ಆಗಿ ತಾದ್ಮೇಲೆ ಇದನ್ನು ಫಸ್ಟು ರೋಸ್ಟ್ ಮಾಡ್ತಾರೆ. ಫ್ರೈ ಅನ್ನೋದು ಕರೆಕ್ಟ್ ವರ್ಡ್ ಅಲ್ಲ. ಸೊ ಈ ರೋಸ್ಟ್ ಆದಮೇಲೆ ಇದನ್ನು ಪೌಡರ್ ಮಾಡಿ ಮಾರೋದು. ಆ್ಯಕ್ಚುಲಿ ರೋಡಲ್ಲಿ ಹೋಗೋವಾಗ ಯಾವುದ್ಯಾವ್ದು ಅಂಗಡಿ ಇರುತ್ತೋ ಅದ್ರ ಮುಂದೆಲ್ಲ ಸ್ಮೆಲ್ ಬರುತ್ತೆ. ಸ್ಮೆಲ್ ಬಂದಾಗ ನನಗೆ ಆ ಘಮ ರೋಡಲ್ಲಿ ಹೋಗೋ ಈವಾಗಲೇ ಹೋಗ್ಬಿಟ್ಟು ಕಾಫಿ ಕುಡಿಯಬೇಕನ್ಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅವರೇನಂದ್ರೆ ಬರೀ ಕಾಫಿ ಪೌಡರ್ ಮಾತ್ರ ಮಾರ್ತಾರೆ, ಕಾಫಿ ಮಾಡಿಬಿಟ್ಟು ಅಲ್ಲಿ ಮಾರಲ್ಲ. ಆ್ಯಂಡ್ ಈ ಬೀಜನ ನಾವು ತಗೊಂಡು ಸುಮ್ಮನೆ ಹಾಗೆ ಗಿಡದಲ್ಲಿಂದ ತಗೊಂಡು ಸ್ಮೆಲ್ ನೋಡೋ ಕೂಡ ಒಂಥರ ಕಾಡ್ದು ಏನೋ ಒಂದು ಬೀಜದ ಸ್ಮೆಲ್, ಕಸರೆ ಕಸರೆ ಸ್ಮೆಲ್ ಬರುತ್ತೆ. ಬಟ್ ಇದೇ ಬೀಜನ ನೀವು ಡೈರೆಕ್ಟಾಗಿ ಬಾಯಲ್ಲಿ ಹಾಕ್ಕೊಂಡು ನೋಡಿದ್ರೆ ಸ್ವೀಟ್ನೆಸ್ ಆಗೋ ಗೊತ್ತಾಗುತ್ತೆ. ತುಂಬ ಸ್ವೀಟ್ ಇದೆ ಆ್ಯಕ್ಚುಲಿ, ತುಂಬ ಸ್ವೀಟ್ ಆಗಿದೆ. ಆ್ಯಂಡ್ ಈ ಇದೇ ಪಲ್ಪಲ್ಲಿ ತುಂಬ ವಾಟರ್ ಕಂಟೆಂಟು ತುಂಬ ಜಾಸ್ತಿ ಇದೆ. ಸೊ ಯಾ, ಸೊ ಹಾಗೆಯೇ ನಾನು ನಿಮ್ಗೆ ಹೇಳಲೇಬೇಕು, ಲೈಕ್ ಇಲ್ಲಿರೋ ಮರಗಳು ಅಷ್ಟೇ ಎಷ್ಟು ಡಿಫ್ರೆಂಟು ಎಷ್ಟು ಯೂನಿಕ್ ಆಗಿರ್ತವೆ ಅಂದರೆ, ಒಂದು ಮರದಲ್ಲಿ ಒಂದೇ ಒಂದು ಮರದಲ್ಲಿ ಒಂದೇ ಜಾತಿ ಮರದಲ್ಲಿ ನಮಗೆ ಒಂದು 4-5 ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಂಟ್ ಸಿಗುತ್ತೆ. ಸೊ ಅದು ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ನಿಮಗೆ ಫಸ್ಟ್ ಅದನ್ನು ತೋರಿಸ್ಬೇಕು. ಇದು ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ತಿರೋದು ಬಂದ್ಬಿಟ್ಟು ಯಾವುದೋ ಜ್ಯಾಕ್ ಫ್ರೂಟ್ ಮರ. ಸೊ ಅದರ ಸೈಜ್ ನೋಡಿ ಗುರು, ಗರ್ತ್ ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಾನು ಹೇಳಿದಾಗೆ ಜ್ಯಾಕ್ ಫ್ರೂಟ್ ಮರ. ಇದರಲ್ಲೇ ಇಲ್ಲಿ ನೋಡಿ ನೀವು ಪೆಪ್ಪರ್ ಕೂಡ ಕಾಣಿಸುತ್ತೆ. ಇದು ಪೆಪ್ಪರು ಬಳ್ಳಿ ಹತ್ತಿಸಿ ಬಿಟ್ಬಿಟ್ರೆ ಯಾವ ಮರದಲ್ಲಾದರೂ ಬೆಳೆಯುತ್ತೆ, ಬಟ್ ಇದೇ ಮರದಲ್ಲಿ ಜ್ಯಾಕ್ ಫ್ರೂಟ್ ಮರದಲ್ಲಿ ಇದು ನೋಡಿ, ಇದೇನೋ ಲೀವ್ಸ್ ನೋಡಿ, ಇದು ಡಿಫ್ರೆಂಟ್ ಆಗಿದೆಯಾ, ಇದೇ ಬೇರೆ ಪ್ಲಾಂಟ್ ಆಯಿತು. ಸೊ ಇದನ್ನು ಬಿಟ್ಟು ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ನೋಡಿ, ಇಲ್ಲೇನೋ ಡ್ರೈ ಡ್ರೈ ಆಗಿದೆಯಲ್ಲ. ಸೊ ಇದೇ ಒಂದು ಡಿಫ್ರೆಂಟ್ ಆಗಿರುವಂಥ ಪ್ಲಾಂಟ್ ಇದು. ಸೊ ಹಾಗೆ ಮೇಲೆ ಹೋಗ್ತಾ ಇದ್ದಂಗೆ ಮೇಲೆ ಬೇರೆ 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 ಪ್ಲಾಂಟ್ ಎಕ್ಸ್ಪ್ಲೋರ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ನಾನು ಇಲ್ಲಿ ಇನ್ನೊಂದು ಪ್ಲಾಂಟ್ನ ನೋಡಿದೆ, ಐ ಮೀನ್ ಟ್ರೀನ. ಸೊ ನೀವು ಅಲ್ಲಿ ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಇದೇ ಟ್ರೀ. ಸೊ ಕೆಳಗಡೆಯಿಂದನೇ ಒಂಥರ ಇದೆ, ಮೇಲೆ ಹೋಗ್ತಾ ಹೋಗ್ತಾ ಒಂಥರ ಪಾಮ್ ಟ್ರೀಸ್ ಥರ ಇಲ್ಲಿ ಲೀವ್ಸ್ ಕಾಣಿಸ್ತಿದೆಯಲ್ಲ, ಯಾವುದೋ ಒಂದು ಪಾಮ್ ಟ್ರೀ ಥರ ಅಲ್ಲೊಂದು ಲೀವ್ಸ್ ಬಂದಿದೆ. ಹಾಗೆ ಮೇಲೆ ಹೋಗ್ತಾ 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 ಅಲ್ಲೇ ಡಿಫ್ರೆಂಟ್ ಇದೆ, ಮತ್ತೆ ಇನ್ನೂ ಮೇಲೆಗಡೆ ಹೋದರೆ ಅದು ಆ್ಯಕ್ಚುಲಿ ಯಾವ ಟ್ರೀನೋ, ಸೊ ಆ ಕಲರ್ ಕಾಣಿಸುತ್ತೆ. ಸೊ
ಯಾ ಲೈಕ್ ಇಲ್ಲಿ ಈ ವೆದರು ಈ ಕ್ಲೈಮೇಟ್ ಅಲ್ಲಿ ಬೆಳೆಯೋ ಟ್ರೀಸ್ ಅಲ್ಲಿ ಏನಕ್ಕೆ ಈ ತರ ಲೈಕ್ ಇದು ಒಂಥರ ಮ್ಯೂಟೇಷನ್ ಅಂತಾನು ಹೇಳ್ಬೋದು. ರೀಸನ್ ಟರ್ಮ್ ನಾನು ಮ್ಯೂಟೇಷನ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಆ ವರ್ಡ್ನ ಅಂದ್ರೆ, ಇಲ್ಲಿರೋ ಪ್ಲಾಂಟ್ಸ್ ಅಲ್ಲಿ ಲೈಕ್ ಇಲ್ಲಿರೋ ಬರ್ಡ್ಸ್ ಗಳು ಆಕ್ಚುಲಿ ತುಂಬಾ ಇದನ್ನೆಲ್ಲ ಇಲ್ಲಿರೋ ಸೀಡ್ಸ್ ಆಗಿರ್ಬೋದು ಅದನ್ನ ಲೈಕ್ ಒಂದೊಂದ್ ಪ್ಲಾಂಟ್ ಇಂದ ಒಂದೊಂದ್ ಟ್ರೀಯಿಂದ ಇನ್ನೊಂದ್ ಟ್ರೀಗ್ ಹೋಗ್ತಾ ಇರುತ್ತೆ. ಸೊ ಒಂದೊಂದ್ರಲ್ಲಿ ತಿಂದು ಇನ್ನೊಂದ್ರ ಮೇಲೆ ಪೂಪ್ ಮಾಡೋದ್ರಿಂದ ಆ ಸೀಡ್ ಫುಲ್ ಡೈಜೆಸ್ಟ್ ಆಗಿರಲ್ಲ. ಸೊ ಡೈಜೆಸ್ಟ್ ಆಗದೆ ಅಲ್ಲೇನೆ ಲೈಕ್ ಬೆಳೆಯುತ್ತೆ, ಮತ್ತೆ ಮಳೆ ಬಿದ್ದಾಗ ಬೆಳೆಯುತ್ತೆ. ಅಂಡ್ ಅಲ್ಲೇ ತುಂಬಾ ಮಾಯಿಶ್ಚರ್ ಇರುತ್ತೆ ಇಲ್ಲಿರೋ ಕ್ಲೈಮೇಟ್ಗೆ. ಸೊ ಅದರಿಂದ ಅಲ್ಲೇ ಇನ್ನೊಂದು ಪ್ಲಾಂಟ್ ಬೆಳೆಯುತ್ತೆ. ಸೊ ನನಗೆ ಗೊತ್ತಿರೋ ಹಾಗೆ ಇದೇ ಮೇನ್ ರೀಸನ್ ಅಂತ ಇಲ್ಲಿ ಮ್ಯೂಟೇಷನ್ ಆಗ್ತಿರೋ ರೀಸನ್. ಸೊ ಫ್ಯಾಮ್ ಆಕ್ಚುಲಿ ಇಲ್ಲಿರೋ ಮನೆಗಳು ಇಲ್ಲಿರೋ ವಾತಾವರಣ ಇದೆಲ್ಲ ನಂಗೆ ಆಕ್ಚುಲಿ ತುಂಬ ಇಷ್ಟ ಆಗ್ತಿದೆ. ಆ್ಯಂಡ್ ತುಂಬ ಜನ ಇಲ್ಲಿಗೆ ಬಂದವ್ರಿಗೂ ಇದೇ ಅನಿಸಿರುತ್ತೆ ಅಂತ ನಾನು ನಂಬಿರ್ತೀನಿ. ಲೈಕ್ ಇದು ಅಷ್ಟು ಚೆನ್ನಾಗಿದೆ ಗುರು, ಲೈಕ್ ಬರವಾಗು ಅಷ್ಟೇ ರೋಡು ನನಗೆ ಎಷ್ಟು ಇಷ್ಟ ಆಯ್ತು ಅಂದರೆ ಒಂದು ಸ್ವರ್ಗಕ್ಕೆ ಬಂದಂಗೆ ಅನಿಸ್ತು ನನಗಂತೂ. ಸ್ವರ್ಗ ಹೆಂಗಿರುತ್ತೆ ನಾನು ನೋಡಲಿಲ್ಲ, ಬಟ್ ಇದನ್ನು ನೋಡಿ ಹಿಂಗೆ ಇರ್ಬೋದೇನೋ ಅಂತ ನನಗೆ ಅನಿಸ್ತು. ಆ್ಯಂಡ್ ಫ್ಯಾಮ್ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಮುಲಾಜೆ ಇಲ್ದಿರ ಅನ್ಲೈಕ್ ಮಾಡಿ. ಆ್ಯಂಡ್ ನಮ್ಮ ಜಟಾಯ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್.